ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾವಿನಕಾಯಿ ಚಟ್ನಿ ಮಾಡತ್ತೇನೆ ರೀ. ಅದಕ್ಕೆ ಏನೇನು ಸಾಮಾನು ಬೇಕು ಹೇಳ್ತೇನೆ ನೋಡಿರಿ. ಒಂದು ಅರ್ಧ ಬಟ್ಲ ಮಾವಿನಕಾಯಿ ಹೋಳು ತೊಗೊಂಡೇನೆ ರೀ, ಸಣ್ಣಂಗೆ ಹೆಚ್ಚಿ. ಆಮೇಲೆ ಒಂದು ಬಟ್ಲ ಒಣ ಕೊಬ್ಬರಿ ತುರಿ ತೊಗೊಂಡೇನಿ. ಒಂದು ಅರ್ಧ ಚಮಚೆ ಮೆಂತೆ ತೊಗೊಂಡೇನೆ ರೀ. ಆಮೇಲೆ ಒಂದು ಚಮಚೆ ಬೆಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನೆ ನೋಡಿರಿ ಫ್ರೆಂಡ್ಸ. ಈಗ ನೋಡಿರಿ, ಒಂದು ಬಾಳ್ಗಿ ಕಾಯಾಗಿ ಇಟ್ಕೊಂಡೇನಿ. ಅವು ಮೆಂತೆ ಹುರ್ಕೋತೀನಿ. ಸಣ್ಣ ಊರಿ ಮ್ಯಾಗ ಚಟಾಪಟ ಅನ್ನೋಂಗೆ ಹುರ್ಕೋಬೇಕ್ರಿ. ಒಂದು ಮೆಂತೆ ಹೊತ್ತಿಸ್ಬೇಡ್ರಿ, ಹೊತ್ತಿಸ್ರೆ ಚಲೋ ಆಗಂಗಿಲ್ಲವ. ಸದಮ್ ಸಣ್ಣ ಊರಿ ಮ್ಯಾಗ ಹುರಿರಿ ನೋಡಿರಿ. ಈ ಥರ ಸಿಡಿಬೇಕವ ಚಟಾಪಟ ಅಂತೇಳಿಕೆರ. ಹಿಂಗೆ ಹುರ್ಕೋರಿ. ಆಮೇಲೆ ಅದ ಬಾಳ್ಗಿ ಒಳಗೇನ ಕೊಬ್ಬರಿ ಹಾಕೋರಿ. ಕೊಬ್ಬರಿನೂ ಹುರ್ಕೋರಿ, ಅದನ್ನು ಹೊತ್ತಿಸ್ಬೇಡ್ರಿ. ಸ್ವಲ್ಪ ಕೆಂಪಾಗೋಂಗೆ ಹುರ್ಕೋರಿ, ಕೆಂಪು ಬಾಸ್ ಬರೋಂಗೆ ನೋಡಿರಿ. ಇಷ್ಟ ಆದರೆ ಸಾಕದ. ಹಿಂಗೆ ಹುರಿದು ತಕ್ಕೊಂಬಿಡ್ರಿ. ಈಗ ನೋಡಿರಿ, ಅವು ಮೆಂತೆ ಸಣ್ಣ ಆಗಂಗಿಲ್ಲ ಅಂತ ನಾ ಇಲ್ಲಿ ಕಲ್ಲಾಗ ಜಜ್ಜಾಕತ್ತೇನೆ ಅವನ್ನ. ಸ್ವಲ್ಪ ಅದಾವಲ್ಲ ರೀ, ಮಿಕ್ಸಿಗೆ ಹತ್ತಂಗಿಲ್ಲ. ಕಲ್ಲಾಗ ಕುಟ್ಟಿ ಪುಡಿ ಮಾಡ್ಕೋತೇನೆ ನೋಡಿರಿ ನಾ ಅದನ್ನ. ಈ ಥರ ಹಿಂಗೆ ಒಂದು ಎರಡು ಸಲ ಕುಟ್ಬಿಡ್ಕ ಪುಡಿ ಆಗಿಬಿಡ್ತೈತೆ ರೀ. ಪುಡಿ ಮಾಡ್ಕೋರಿ ಅದನ್ನ. ನೋಡಿರಿ ಸಣ್ಣ ಆಗೇ ಬಿಡ್ತದೆ ಆಗಲೇ. ಅದು ನಿನ್ನ ತಕ್ಕೋತೇನೆ ನೋಡಿರಿ. ಅದೆಲ್ಲ ಪುಡಿ ಇದು ಕೊಬ್ಬರಿ ಐತಿರಲ್ಲ ಅದ್ರಾಗನ ತಕ್ಕೊಂಬಿಡ್ರಿ. ಪೂರ್ತಿ ಎಲ್ಲ ಅದ್ರಾಗ ಕೊಬ್ಬರಿ ಒಳಗೆ ಹಾಕೊಂಬಿಡ್ರಿ ಅದನ್ನ. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದು ಮಾವಿನಕಾಯಿ ಹೋಳು ಹಾಕೋರಿ ಅದ್ರಾಗ ಮಿಕ್ಸಿ ಜಾರ್ ಒಳಗೆ. ಆಮೇಲೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಬೆಲ್ಲ ಹಾಕೋರಿ. ಆಮೇಲೆ ನೋಡಿರಿ, ಅದು ಕೊಬ್ಬರಿ ಆಮೇಲೆ ಮೆಂತೆ ಎಲ್ಲ ಈ ಕೂಡಿಸಿಟ್ಕೊಂಡಿನಲ್ಲ ರೀ, ಅದನ್ನ ಹಾಕೋತೀನಿ ಅದ ಜಾರಿಗೆನ ನಾನು ಎಲ್ಲ ಹಾಕ್ಕೊಂಡು. ಆಮೇಲೆ ಈ ರೀತಿ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಈಗ ನೋಡಿರಿ, ಅದಕ್ಕೆ ಒಂದು ಚಮಚ ಅಚ್ಚಕಾರದ ಪುಡಿ ಸೇರಿಸ್ಕೋತೀನಿ ರೀ. ಸೇರಿಸ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೋಬೇಕು ರೀ. ಸಣ್ಣಂಗೆ ಮಿಕ್ಸಿ ಮಾಡ್ಕೋರಿ. ಈಗ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್, ಈ ಥರ ಆಗ್ತೈತದ. ನೋಡಿರಿ ಫ್ರೆಂಡ್ಸ್, ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕು ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.